ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರದಿಂದಾಗಿ ಕೊಪ್ಪದ ಹುತ್ತಿಗದ್ದೆ ಗ್ರಾಮದ ಬಳಿ ಅರ್ಧದಷ್ಟು ರಸ್ತೆ ಕುಸಿತಗೊಂಡಿದೆ ಹೇರೂರು ಶುಂಠಿಕೋಡಿಗೆ ಸೇರಿದಂತೆ ಹತ್ತಕ್ಕೂ ಅಧಿಕ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಕುಸಿದಿದ್ದರಿಂದ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗಿದೆ ಹೋಗೋದಕ್ಕೆ ಯಾರೂ ಯಾವ ಕಡೆನೂ ಹೋಗೋಕ್ಕಾಗ್ತಾ ಇಲ್ಲ ನೋಡ್ಬೋದು ನೀವು ಇಲ್ಲಿ ಕಂಪ್ಲೀಟಾಗಿ ನೀರು ತುಂಬಿಕೊಂಡ್ಬಿಟ್ಟಿದೆ ಕಂಪ್ಲೀಟ್ ಹೀಗೆ ಮಳೆ ಮುಂದುವರೆದರೆ ರಸ್ತೆ ಸಂಪೂರ್ಣ ಕುಸಿಯೋ ಸಾಧ್ಯತೆ ಕೂಡ ಇದೆ ಈಗಾಗಲೇ ಅರ್ಧ ಕುಸಿತ ಹೋಗಿದೆ ಇನ್ನೂ ಮಳೆ ಏನಾದರೂ ಕಂಟಿನ್ಯೂ ಆಯಿತು ಅಂತಂದರೆ ಇರುವಂಥ ಇನ್ನೊಂದು ಅರ್ಧ ರಸ್ತೆಯೂ ಕುಸ್ತು ಹೋಗುತ್ತೆ ಕಂಪ್ಲೀಟ್ ಕುಸ್ತೋಗ್ಬಿಡುತ್ತೆ ನೋಡ್ತಾ ಇದ್ರೆ ನೀರು ತುಂಬಿಕೊಂಡಿದೆ ಯಾವ ಕಡೆನೂ ಹೋಗೋಕ್ಕೆ ಸಾಧ್ಯ ಇಲ್ಲ ರಸ್ತೆ ಕುಸಿತಾ ಇರುವ ರಸ್ತೆಯಲ್ಲೇ ಸವಾರ ಸಂಚಾರ ಮಾಡ್ತಾ ಇದ್ದಾರೆ ಯಾಕಂದರೆ ಬೇರೆ ರಸ್ತೆ ಇಲ್ಲ ಹತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದೇನೆ ಇದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಹಾಗಾಗಿ ಹಂಗೋ ಹಿಂಗೋ ಹಿಂಗೋ ಮಾಡಿಕೊಂಡು ಇದೇ ದಾರಿಯಲ್ಲಿ ಹೋಗಬೇಕು ಅದು ಕೂಡ ಜೀವ ಕೈಯಲ್ಲಿ ಹಿಡ್ಕೊಂಡು ಆ ಕಡೆ ದಡ ಸೇರುವಂತಹ ಪ್ರಯತ್ನವನ್ನೇ ಅಲ್ಲಿ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಬಹಳ ಡೇಂಜರ್ ಇದು ಆದರೂ ಕೂಡ ಸಾಹಸ ಮಾಡಿ ಹೋಗ್ತಾ ಇದ್ದಾರೆ ದಯವಿಟ್ಟು ಇಂಥ ಸಾಹಸ ಕೈ ಹಾಕಬೇಡಿ ಇಂಥ ಸಂದರ್ಭದಲ್ಲಿ ಯಾಕಂದರೆ ನೀವು ನೋಡ್ಬೋದು ನೀರಿನ ಪ್ರವಾಹ ಸ್ಪೀಡ್ ಹೆಂಗಿರುತ್ತೆ ಅಂತ ಪ್ರವಾಹದ ವೇಗ ಹೇಗಿದೆ ನೋಡ್ಬೋದು ನೀರಿನ ವೇಗ ಕೊಚ್ಕೊಂಡು ಹೋಗ್ಬಿಡುತ್ತೆ ಸ್ವಲ್ಪ ಕಾಲಿನ ಗ್ರಿಪ್ ತಪ್ಪಿದ್ರೂ ಸಾಕು ನೋಡಿ ಒಂದ್ ಕಡೆ ಚಿಕ್ಕಮಗಳೂರಿನಲ್ಲಿ ಹಿಂಗಾದ್ರೆ ಮುಳ್ಳಯ್ಯನಗಿರಿ ಭಾಗದಲ್ಲಿ ಸತತವಾಗಿ ಮಳೆ ಸುರಿತಾ ಇದೆ ಚಿಕ್ಕಮಗಳೂರು ತಾಲೂಕಿನ ಕಾಮೇನಹಳ್ಳಿ ಗ್ರಾಮದಲ್ಲಿ ಸೇತುವೆ ಮೇಲೆ ನೀರು ಹರಿತಾ ಇದೆ ಸೇತುವೆ ಮೇಲೆ ನೀರು ಹರಿತಾ ಇದೆ ಮಲ್ಲೇನಹಳ್ಳಿ ಕಾಮೇನಹಳ್ಳಿ ಸೇರಿ ಹಲವು ಗ್ರಾಮಸ್ಥರು ಸಂಪರ್ಕವಿಲ್ಲದೆ ಪರದಾಡ್ತಾ ಇದ್ದಾರೆ ಮಲ್ಲೇನಹಳ್ಳಿ ಮತ್ತೆ ಕಾಮೇನಹಳ್ಳಿ ಅಲ್ಲೂ ಕೂಡ ಹಾಗೆ ಯಾಕಂದ್ರೆ ಈ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಮೇನ್ ರಸ್ತೆ ಏನಿರುತ್ತಲ್ಲ ಮೇನ್ ರೋಡು ಅದೇ ಸಂಪರ್ಕ ಕಡ್ದು ಹೋಗಿಬಿಟ್ರೆ ಬೇರೆ ದಾರಿ ಇರೋಲ್ಲ ಹೋಗೋದಕ್ಕೆ ಒಂದೇ ದಾರಿ ಯಾಕಂದರೆ ಎಲ್ಲ ಕಡೆ ಗ್ರಾಮದ ಸುತ್ತಮುತ್ತ ನೀರು ತುಂಬಿಕೊಂಡಿರುತ್ತೆ ಯಾಕಂದರೆ ಹೆಚ್ಚಾಗಿ ಗ್ರಾಮದ ಸುತ್ತಮುತ್ತ ಗದ್ದೆಗಳಿರ್ತವೆ ಗದ್ದೆಗಳಿರ್ತವೆ ನದಿಗಳಿರುತ್ತೆ ಅಥವಾ ಇಲ್ಲಿ ಚಿಕ್ಕಮಂಗ್ಳೂರು ಆದರೆ ಬೆಟ್ಟಗುಡ್ಡುಗಳಿರ್ತವೆ ಹಾಗಾಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ